ಬರ್ಕೊಳ್ಳಿ. ಕನ್ನಡ ಅಂಕಿ 1 ರಿಂದ 30 ರವರೆಗೆ ಹೇಗೆ ಬರೆಯುವುದು ಅಂತ ಹೇಳಿ. ಓಕೆ, ಫಸ್ಟ್ ನಾನೇನು ಹೇಳಿದ್ದೆ, ಕ್ಲಾಸ್ ವರ್ಕ್ನಲ್ಲಿ ನೀಟಾಗಿ ಡ್ರಾ ಮಾಡ್ಕೋಬೇಕು. 2 ಲೈನ್ ಹಾಕ್ಕೊಳ್ಳಿ, 3 ಬಾಕ್ಸಸ್ ಸಿಗುತ್ತೆ ನಿಮಗೆ, ಅವಾಗ 3 ಕಾಲಮ್ಸ್ ಸಿಗುತ್ತೆ. ಏನು ಮಾಡಬೇಕು, ಮೊದಲನೇದಾಗಿ 1 2 2 ಬರ್ಕೋಬೇಕು ಮಕ್ಕಳ. ಕನ್ನಡ ಅಂಕಿ 3 3, ಕನ್ನಡ ಅಂಕಿ 4 ಬರ್ಕೊಳ್ಳಿ ಎಲ್ಲರೂ. ಕನ್ನಡ ಅಂಕಿ 5 5, ಕನ್ನಡ ಅಂಕಿ 6 6, ಕನ್ನಡ ಅಂಕಿ 7 7, ಕನ್ನಡ ಅಂಕಿ 8 8, ಕನ್ನಡ ಅಂಕಿ 9 9, ಕನ್ನಡ ಅಂಕಿ 10 1 0 10. ಈ ರೀತಿಯಾಗಿ ಕನ್ನಡ ಅಂಕಿಗಳನ್ನು ಬರೆಯೋದು ಮಕ್ಕಳ. ಅರ್ಥ ಆಯಿತಾ? ಬರ್ಕೊಳ್ಳಿ ಎಲ್ಲರೂ, ಬರ್ಕೊಳ್ತಾ ಇದ್ದೀರಾ. ನೆಕ್ಸ್ಟ್ 11 to 20, 10 after 11. ಓಕೆ, 11 ಅಂದರೆ ಕನ್ನಡದಲ್ಲಿ 11 1 1 11. ನೆಕ್ಸ್ಟ್ 1 2 12, 1 3 13, 1 4 14, 1 5 15, 1 6 16, 1 7 17, 1 8 18, ಬರ್ಕೋಬೇಕು. ಇದು ರಿಕಾಲ್ ಮಾಡ್ತಾ ಇರೋದು ನಾವು ಟೆಸ್ಟಿಗೋಸ್ಕರ. ಓಕೆನಾ? 1 19 20 20 20 ಕನ್ನಡದಲ್ಲಿ ಏನಂತ ಹೇಳ್ತೀವಿ, 20 ಅಂತ ಹೇಳಿ ಹೇಳ್ತೀವಿ ಮಕ್ಕಳ. ಓಕೆನಾ? ನೆಕ್ಸ್ಟ್ 20 after 21 ಅಲ್ವಾ, ಬರ್ಕೊಳ್ಳಿ. 2 1, 2 1, 20 1, 21. 2 2, 2 2, 22. 2 3, 23. 2 4, 24. ನೋಡಿ 4 ಹೇಗೆ ಬರೆಯೋದು, ಅರ್ಧಳ ತಲೆಗಟ್ಟನ್ನು ಕೊಡೋ ಹಾಗಿಲ್ಲ, ಅಷ್ಟೇ ಲಾನ ಹಾಫ್ ಬರೆಯೋದು, ತಲೆಗಟ್ಟನ್ನು ಕೊಡಬೇಡಿ. ಓಕೆನಾ? ನೆಕ್ಸ್ಟ್ 2 5 25, ಪ್ರಾಕ್ಟೀಸ್ ಮಾಡಬೇಕು ನೀವು, ಇದರಲ್ಲಿ ಯಾವ ಅಂಕಿ ಬೇಕಾದರೂ ಬರ್ಬೋದು ಟೆಸ್ಟಿಗೆ. ಓಕೆನಾ? 2 6 26, 2 7 27, 27. 2 8 28, 2 9 29, 30 30, 3 0 30. ಕನ್ನಡದಲ್ಲಿ 30, ಇಂಗ್ಲೀಷ್ನಲ್ಲಿ 30, ಹಾಗೆ ಈ ಅಂಕಿ ಯಾವುದು, 3 3 0 30. ಈ ರೀತಿಯಾಗಿ ಕನ್ನಡ ಅಂಕಿ 1 ರಿಂದ 30 ರವರೆಗೆ ಬರೆಯೋದು ಮಕ್ಕಳ. ಕಾಪಿ ಮಾಡ್ಕೊಳ್ಳಿ ಬೇಗ. ಇದನ್ನು ನಾನು ಕಳೆದ ಕ್ಲಾಸ್ನಲ್ಲಿ ಹೋಮ್ವರ್ಕ್ ಕೊಟ್ಟಿದ್ದೆ, ನೀವು ಬರಿಬೇಕು ಅಂತ ಹೇಳಿ, ಯಾಕೆಂದರೆ ಆಲ್ರೆಡಿ ಐ ಹ್ಯಾವ್ ಟಾಟ್, ನಾನು ಇದ್ರ ಬಗ್ಗೆ ಹೇಳ್ಕೊಟ್ಟಿದ್ದೀನಿ, ಬರೆಸಿದ್ದೀನಿ ಕೂಡ. ಸೊ ನೀವೇನು ಮಾಡಬೇಕಿತ್ತು, ಕಳೆದ ಕ್ಲಾಸ್ನಲ್ಲಿ ನಾನು ಕೊಟ್ಟಿದ್ನಲ್ಲ, ಪ್ರೀವಿಯಸ್ ಕ್ಲಾಸ್ನಲ್ಲಿ ಹೋಮ್ವರ್ಕ್ನಲ್ಲಿ ಬರಿಬೇಕಿತ್ತು ನೀವು. ಸಮ್ ಚಿಲ್ಡ್ರನ್ ಹ್ಯಾಸ್ ರಿಟನ್, ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ್ಯಾಮ್. ಓಕೆ, ಸ್ವಲ್ಪ ಜನ ಮಕ್ಕಳು ಬರೆದಿದ್ದಾರೆ, ನಂಗೆ ತುಂಬ ಖುಷಿ ಆಯಿತು. ಬಟ್ ಮೋಸ್ಟ್ ಆಫ್ ದ ಚಿಲ್ಡ್ರನ್, ಓನ್ಲಿ 20% ಚಿಲ್ಡ್ರನ್ ಹ್ಯಾಸ್ ರಿಟನ್, ಬರೀ 20% ಮಾತ್ರ ಬರೆದಿದ್ದೀವಿ. ಮಿಕ್ದವ್ರು ರೆಸ್ಟ್ ಆಫ್ ದ ಚಿಲ್ಡ್ರನ್, ವೈ? ವೆರಿ ಬ್ಯಾಡ್. ಓಕೆ, ಶಲ್ ಐ ರೆಸ್ ನೆಕ್ಸ್ಟ್? ಇವಾಗೇನು ಮತ್ತೆ ಏನು ರಿಕಾಲ್ ಮಾಡೋಣ, ಅಕ್ಷರ ಕಲಿಕಾ ಪಾಠ 1 2 3 4, ಯಾವ್ಯಾವ ಅಕ್ಷರಗಳನ್ನ ಕಲ್ತಿದ್ದೀವಿ ಒಮ್ಮೆ ಬರೆಸ್ತೀನಿ, ನೀವು ಕೂಡ ಬರ್ಕೋಬೇಕು. ಓಕೆನಾ? ಇಲ್ಲಿವರೆಗೆ ಯಾವ್ಯಾವ ಅಕ್ಷರಗಳನ್ನ ಕಲ್ತಿದ್ದೀವಿ ಅಕ್ಷರ ಕಲಿಕಾ ಪಾಠದಲ್ಲಿ? ಮೊದಲನೇದು ರ, ಗ, ಸ, ದ, ಆ.
ನೆನಪಿದೆಯಾ? ರ ಗ ಸ ದ ಅ ನೆನಪಿದೆಯಲ್ಲ ಮಕ್ಕಳ ಎಲ್ಲರಿಗೂ? ಎಸ್. ನೆಕ್ಸ್ಟ್ ಜ ಉ ಮ ಬ ನ ನೆನಪಿದೆಯಾ? ಜ ಉ ಮ ಬ ನ. ಹಾಗೆ ಅಕ್ಷರ ಕಲಿಕಾ ಪಾಠ ಮೂರಲ್ಲಿ ಪ ಯ ಫ ಟ ಚ ಈ ಅಕ್ಷರಗಳನ್ನ ಕಲ್ತಿದ್ವಿ. ನೆನಪಿದೆಯಾ? ರಾಗ ಸಾದ ಅ ಜ ಮ ಬ ನ ಹಾಗೆ ಪ ಯ ವ ಟ ಚ. ಹಾಗೆ ಅಕ್ಷರ ಕಲಿಕಾ ಪಾಠ ನಾಲ್ಕರಲ್ಲಿ ಯಾವ ಅಕ್ಷರಗಳನ್ನ ಕಲ್ತಿದ್ವಿ? ಹತ್ತತ್ರ ಬರೀತೀನಿ ಮಕ್ಕಳ. ರ ಗ ಸ ದ ಅ. ಓಕೆ, ಅಕ್ಷರ ಕಲಿಕಾ ಪಾಠ ನಾಲ್ಕರಲ್ಲಿ ಯಾವ ಅಕ್ಷರವನ್ನು ಕಲಿತಿದ್ವಿ ಹೇಳಿ ನೋಡೋಣ. ಲ ಡ ಇ ಉ ಕ ಈ ಅಕ್ಷರಗಳನ್ನ ಕಲಿತಿದ್ವಿ. ಓಕೆ, ಈ ಅಕ್ಷರಗಳ ಸಹಾಯದಿಂದ ಒಂದಷ್ಟು ಪದಗಳನ್ನು ಹೇಳಿ ನೋಡೋಣ. ಲ ಅಕ್ಷರದಿಂದ ಒಂದು ಪದ ಹೇಳಬೇಕು ಬೇಗ ಬೇಗ. ಲ ಲ ಅಕ್ಷರದಿಂದ ಒಂದು ಪದವನ್ನು ಹೇಳಿ. ಲ ಲಂಗ. ಡ ಅಕ್ಷರದಿಂದ ಇಲ್ಲಿರುವ ಮಿಕ್ಕಿರುವ ಅಕ್ಷರಗಳ ಸಹಾಯದಿಂದ ಕೂಡ ಹೇಳ್ಬೋದು ಆ ಅಕ್ಷರವನ್ನು ಸೇರಿಸಿ. ಡ ಡ ಡಮರು. ಡ ಡಮರು ಬರ್ಕೊಳ್ಳಿ, ನೆನಪಿರ್ಬೇಕು ನಿಮಗೆ. ಡ ಡಮರು. ಈ ಈ ಅಕ್ಷರಕ್ಕೆ ಯಾವ ಪದವನ್ನು ಹಾಕ್ಬೋದು? ನ ಅಕ್ಷರವನ್ನು ಹಾಕಿ ಇನ ಅನ್ನೋ ಒಂದು ಪದವನ್ನು ಮಾಡ್ಬೋದು. ಸೂರ್ಯ ಈ ಇನ. ನೆಕ್ಸ್ಟ್ ಊ ಟ ಅಕ್ಷರವನ್ನು ಹಾಕಿ ಊಟ ಅಕ್ಷರವನ್ನು ಊಟ ಅನ್ನೋ ಪದವನ್ನು ಮಾಡ್ಬೋದು. ಬರ್ಕೊಳ್ಳಿ ಊ ಟ. ಇಲ್ಲಿವರೆಗೆ ಯಾವುದು ಅಕ್ಷರದಲ್ಲಿ ಬಟ ಒಂದು ಎರಡು ಮೂರು ನಾಲ್ಕರಲ್ಲಿ ಎಲ್ಲ ಅಕ್ಷರವನ್ನು ಸೇರಿಸಿ ನಾವು ಒಂದೊಂದು ಪದವನ್ನು ರಚನೆ ಮಾಡ್ತಾ ಇದ್ದೀವಿ. ನೆನಪಿದೆಯಾ? ಎಸ್. ಕ ಅಕ್ಷರದಿಂದ ಕ ಕ ಮ ಲ ಕಮಲ. ಬರ್ಕೊಳ್ಳಿ ಕ ಮ ಲ ಕಮಲ. ನೆಕ್ಸ್ಟ್ ರ ಅಕ್ಷರದಿಂದ ಪದ ಹೇಳಿ. ರ ರಸ. ರ ರಸ. ಗ ಅಕ್ಷರದಿಂದ ಪದ ಹೇಳಿ. ಗ ರ ಗ ಸ ಗರಗಸ. ಗರ ಗಸ ಜಸ್ಟ್ ರೀಕಾಲ್ ಮಾಡ್ತಾ ಇದ್ದೀನಿ ಮಕ್ಕಳ, ಟೆಸ್ಟಿಂಗ್ ಹೆಲ್ಪ್ ಆಗುತ್ತೆ ನಿಮಗೆ. ಸ ಅಕ್ಷರದಿಂದ ಪದ ಸ ದ ಸ ದ ನ ಸದನ ಅಂದ್ರೆ ಕನ್ವೆನ್ಷನಲ್ ಅಂತ ಹೇಳಿ ಕರಿತೀವಲ್ಲ ಸದನ. ನೆಕ್ಸ್ಟ್ ದ ಅಕ್ಷರದಿಂದ ಒಂದು ಪದ ದ ದನ ಅನ್ನೋ ಪದವನ್ನು ಕೂಡ ಹೇಳ್ಬೋದು. ಹಸು ಗಾಯ ಅಲ್ವಾ, ಹಾಗೆ ದ ದಸರವನ್ನ ಹೇಳ್ಬೋದು. ದ ಇನ್ನ ಯಾವ ಪದವನ್ನು ಮಾಡ್ಬೋದು? ಯಾವ್ದನ್ನು ಬರೆಯೋಣ? ದ ದಸರವನ್ನ ಬರೆಯೋಣ. ಎಸ್. ದ ದಸರಾ ಆಯ್ತಾ. ನೆಕ್ಸ್ಟ್ ಆ ಅಕ್ಷರದಿಂದ ತುಂಬಾ ಪದವನ್ನ ಮಾಡ್ಬೋದು ಇಲ್ಲಿರುವಂತಹ ಅಕ್ಷರಗಳ ಸಹಾಯದಿಂದ. ಅ ಅಜ ಅ ಅರ ಅ ಅರಸ. ಯಾವ್ದನ್ನ ಬರೆಯೋಣ? ಆ ಅರಸವನ್ನ ಬರೆಯೋಣ. ಆ ಅರಸ. ನೆಕ್ಸ್ಟ್ ಆ ಅಕ್ಷರ ಕಲಿಕಾ ಪಾಠ ಎರಡಕ್ಕೆ ಬನ್ನಿ. ಜ ಉ ಮ ಬ ನ ಜ ಜನ. ಉ ರ ಗ ಉರಗ ಅಂದ್ರೆ ಹಾವು. ಉರಗ ಬರ್ಕೊಳ್ಳಿ ಉರಗ. ಮ ಮರ ಟ್ರೀ ಬರ್ಕೋಬೇಕು. ಮ ಮರ. ನೀವು ಇದನ್ನ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನಿಮಗೆ ಟೆಸ್ಟ್ ನಲ್ಲಿ ಈಸಿ ಆಗುತ್ತೆ. ಮ ಮರ. ಬ ಬಸವ. ಬ ಸ ವ. ಬ ಸ ಅಕ್ಷರ ಇಲ್ಲಿದೆ, ವ ಅಕ್ಷರ ಪರ್ಯಾವಟ ಚ ನಾಲ್ಕು ಅಕ್ಷರ ಕಲಿಕಪಟ್ಟ ಮೂರಲ್ಲಿ ಬಸವ. ನೆಕ್ಸ್ಟ್ ನ ನ ಯ ನ ನಯನ ಅಂದ್ರೆ ಕಣ್ಣು ನಯನ. ಓಕೆನಾ ಬರ್ಕೊಳ್ಳಿ. ನೆಕ್ಸ್ಟ್ ಪ ಯ ವಾಟ ಚ ಪ ಪಟ. ಪ ಪಟ.
ನೆಕ್ಸ್ಟ್ ಯಾ ಅಕ್ಷರದಿಂದ ಯಮ 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 ವ ಅಕ್ಷರದಿಂದ ವ ರ ವರ ಮಾಡ್ಬೋದು ಹಾಗೆ ವ ಅಕ್ಷರದಿಂದ ವ ಹಾಗೆ ವಾಗೆ ವನ ವ ನ ವನ ಮಾಡ್ಬೋದು ವರ ವನ ಪದವನ್ನ ಬರೆಯೋಣ ವರ ಹಾಗೆ ಟ ಅಕ್ಷರದಿಂದ ಟ ಟಗರು ಅನ್ನೋ ಪದವನ್ನು ಕೂಡ ಬರಿಬೋದು ಇಲ್ಲ ಅನುಕರಣೆ ಪದವನ್ನ ಬರಿಬೋದು ಟಪ ಟಪ ಬರ್ಕೊಳ್ಳಿ ಟಪ ಟಪ ನೆಕ್ಸ್ಟ್ ಚ ಮ ಚ ಚಮ ಚ ಚ ರ ಕ ಚರಕ ಚರಕ ಅನ್ನೋ ಪದವನ್ನು ಬರೆಯೋಣ ಚರಕ ಚಮಚರ ಆಶ್ವಾಸನೆ ಬಂದಿದ್ದೀವಲ್ಲ ಎಸ್ ಚರಕ ಈ ರೀತಿಯಾದಂತಹ ಪದಗಳನ್ನ ಅಕ್ಷರ ಕಲಿಕಾ ಪಾಠ 1, 2, 3, 4 ನಾವು ಕಲ್ತಿದ್ದೀವಿ ಮಕ್ಕಳ ನೆನಪಿದೆ ಅಂತ ಹೇಳಿ ಅನ್ಕೊಳ್ತೀನಿ 1 to 30 ಒಂದ್ಸಲಿ ಎಲ್ಲರೂ ಬರೀರಿ ಎಲ್ಲರೂ ಬರೀರಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು ಎಲ್ಲರೂ 1 to 30 ಒಂದ್ಸಲ ಕನ್ನಡ ಅಂಕಿಗಳಲ್ಲಿ ಬರೀರಿ ಹಾಗೆ ಅಕ್ಷರ ಕಲಿಕಾ ಪಾಠ 1, 2, 3 ಹಾಗೆ 4 ಎಲ್ಲವನ್ನ ಪ್ರಾಕ್ಟೀಸ್ ಮಾಡಬೇಕು ಫಸ್ಟ್ ಅಕ್ಷರಗಳನ್ನ ಕ್ಲೀನಾಗಿ ಕಲೀರಿ ಅಕ್ಷರ ಕಲಿಕಾ ಪಾಠ 1ರಲ್ಲಿ ರ ಗ ಸ ದ ಅ 2ರಲ್ಲಿ ಜ ಉ ಮ ಬ ನ ಹಾಗೆ 3ರಲ್ಲಿ ಪ ಯ ವ ಟ ಚ ಹಾಗೆ ಅಕ್ಷರ ಕಲಿಕಾ ಪಾಠ 4ರಲ್ಲಿ ಲ ಡ ಇ ಉ ಕ ಓಕೆನಾ ಈ ಪದಗಳನ್ನ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನಿಮಗೆ ಟೆಸ್ಟಿಗೆ ಹೆಲ್ಪ್ ಆಗುತ್ತೆ ಮಕ್ಕಳ ಓಕೆ ಈ ಕ್ಲಾಸ್ನಲ್ಲಿ ಏನು ಕಲ್ತ್ವಿ 1 to 30 ಕನ್ನಡ ಅಂಕಿಗಳಲ್ಲಿ ಬರೆಯೋದನ್ನು ಕಲ್ತ್ವಿ ರೀಕಾಲ್ ಮಾಡಿದ್ವಿ ಆಲ್ರೆಡಿ ವಿ ಹ್ಯಾವ್ ಲರ್ನ್ ಕಲ್ತಿದ್ವಿ ಆಲ್ರೆಡಿ ಅಗೇನ್ ವಿ ಹ್ಯಾವ್ ರೀಕಾಲ್ಡ್ ಓಕೆ ದೆನ್ ಅಕ್ಷರ ಕಲಿಕಾ ಪಾಠ 1, 2, 3, 4 ಇನ್ನೊಮ್ಮೆ ರೀಕಾಲ್ ಮಾಡಿದ್ದೀವಿ ಓಕೆ ಈಗ ನಿಮ್ಮ ಕನ್ನಡ ಟೆಕ್ಸ್ಟ್ ಬುಕ್ಕಿಗೆ ಬನ್ನಿ ಕನ್ನಡ ಟೆಕ್ಸ್ಟ್ ಬುಕ್ನಲ್ಲಿ ಪೇಜ್ ನಂಬರ್ 16 ಎಲ್ಲರೂ ಓಪನ್ ಮಾಡಿ ಪೇಜ್ ನಂಬರ್ 16 ಏನಿದೆ ಪೇಜ್ ನಂಬರ್ 16ನಲ್ಲಿ ನೋಡಿ ಕಲಿ ಅನ್ನೋ ಒಂದು ಅಭ್ಯಾಸ ಕೊಟ್ಟಿದ್ದಾರೆ ಅದರಲ್ಲಿ ಏನಿದೆ ಏನಿದು ಮಕ್ಕಳ ವಾಟ್ ಇಸ್ ದಿಸ್ ಫ್ಲವರ್ಸ್ ಹೂಗಳು ಹೂವುಗಳು ಎಷ್ಟು ಚಂದ ಅಲ್ಲ ಹೂಗಳು ಫ್ಲವರ್ಸ್ ಆರ್ ದ ಬ್ಯೂಟಿಫುಲ್ ಒನ್ ಆಫ್ ದ ಬ್ಯೂಟಿಫುಲ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್ ಓಕೆ ಪ್ಲ್ಯಾಂಟ್ನಲ್ಲಿ ಪ್ರಮುಖವಾಗಿ ತುಂಬ ಅತ್ಯಾಕರ್ಷಕವಾದಂತಹ ಒಂದು ಪಾರ್ಟ್ ಅಂದರೆ ಅಂಗ ಭಾಗ ಅಂತ ಹೇಳಿದ್ರೆ ಅದು ಫ್ಲವರ್ಸ್ ಅಲ್ವಾ ನೀವು ಆ ಬರೀ ಖಾಲಿ ಗಿಡ ನೋಡೋದಕ್ಕಿಂತ ಅದರಲ್ಲೊಂದು ಹೂವನ್ನ ನೋಡಿದ್ರೆ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಆ ಫ್ಲವರ್ ಗಿಡ ಪ್ಲ್ಯಾಂಟ್ ಅಲ್ವಾ ಎಸ್ ಸೊ ಫ್ಲವರ್ ಇಸ್ ದ ಮೋಸ್ಟ್ ಅಟ್ರಾಕ್ಟಿವ್ ಒನ್ ಆಫ್ ದ ಪಾರ್ಟ್ ಆಫ್ ದ ಪ್ಲ್ಯಾಂಟ್ ಓಕೆ ಫೈನ್ ಇಲ್ಲಿ ಒಂದಷ್ಟು ಫ್ಲವರ್ಸ್ಗಳನ್ನ ಕೊಟ್ಟಿದ್ದಾರೆ ಮಕ್ಕಳ ಇದನ್ನು ನಾನು ಒಂದ್ಸಲ ಇಂಗ್ಲೀಷ್ನಲ್ಲಿ ಹೇಳ್ತೀನಿ ನಿಮಗೊಂದು ಐಡಿಯಾ ಬರುತ್ತೆ ಯಾವ ಫ್ಲವರ್ ಇದು ಅಂತ ಹೇಳಿ ನೇಮ್ಸ್ ಕೇಳಿದ ತಕ್ಷಣ ಹಾಗೆ ಕನ್ನಡದಲ್ಲಿ ಕೂಡ ಹೇಳಿಕೊಡ್ತೀನಿ ಆ ಹೂಗೆ ಆ ಫ್ಲವರ್ಗೆ ಕನ್ನಡದಲ್ಲಿ ಏನಂತ ಹೇಳಿ ಕರೀತಾರೆ ಅಂತ ಓಕೆನಾ ಫೈನ್ ಮೊದಲನೇದು ರೋಸ್ ಎರಡನೇದು ಮಾರಿಗೋಲ್ಡ್ ಮೂರನೇ ಹೂವ ಜಾಸ್ಮಿನ್ ಫೋರ್ತ್ ಒನ್ ಕನಕಾಂಬ್ರ ಅಂತ ಹೇಳಿ ಕನ್ನಡದಲ್ಲಿ ಕರೀತಾರೆ ನೆಕ್ಸ್ಟ್ ದಿಸ್ ಇಸ್ ಸುಗಂಧರಾಜ ಫ್ಲವರ್ ಓಕೆ ದಿಸ್ ಇಸ್ ಡೇರಿಯಾ ಮೀನ್ಸ್ ಡೇರೆ ಹೂವ ಡೇರೆ ಹೂವ ಅಂತ ಹೇಳಿನೇ ಕನ್ನಡದಲ್ಲಿ ಕೂಡ ಕರಿತೀವಿ ಮಕ್ಕಳ ದಿಸ್ ಇಸ್ ಲೋಟಸ್ ತಾವ್ರೆ ಹೂವ ಕಮಲ ನಾವು ಏನು ಬರ್ತಿದ್ದೀವಲ್ಲ ಕಮಲ ಇದೇ ಮಕ್ಕಳ ಅದು ಕಮಲ ಇಟ್ ಇಸ್ ಅ ವಾಟರ್ ಫ್ಲವರ್ ಲೋಟಸ್ ಇಸ್ ಅ ವಾಟರ್ ಫ್ಲವರ್ ಅದು ಹೇಗೆ ಅನಿಸುತ್ತೆ ಅಂದರೆ ನೀರಿನಲ್ಲಿ ತೇಲ್ತಾ ಇದೆಯೇನೋ ಅನ್ನೋ ಥರ ಫೀಲ್ ಆಗುತ್ತೆ ಜಸ್ಟ್ ಹೌ ವಿ ಫೀಲ್ ನೋ ಫ್ಲೋಟ್ ಆಗ್ತಾ ಇದೆಯೇನೋ ವಾಟ್ರಲ್ಲಿ ಫ್ಲೋಟಿಂಗ್ ಆಗ್ತಾ ಇದೆಯೇನೋ ಅಂತ ಫೀಲ್ ಆಗುತ್ತೆ ಬಟ್ ಇಟ್ ಇಸ್ ಅ ವಾಟರ್ ಫ್ಲವರ್ ಅದು ನೀರಿನಲ್ಲಿ ಬೆಳೆಯೋದಂತ ಬೆಳೆದಿರುವಂತಹ ಒಂದು ಸಸ್ಯ ಓಕೆ ಇನ್ನೊಂದು ಸಸ್ಯ ಹೇಳ್ಬೋದು ವಾಟರ್ ಲಿಲಿ ಅಂತ ಕೂಡ ಒಂದು ಪ್ಲ್ಯಾಂಟ್ ಇದೆ ಫ್ಲವರ್ ಪ್ಲ್ಯಾಂಟ್ ಇದೆ ಅದು ಕೂಡ ನೀರಿನಲ್ಲಿ ಬೆಳೆಯುವಂತಹ ಸಸ್ಯ ಲೋಟಸ್ ಆ್ಯಂಡ್ ವಾಟರ್ ಲಿಲಿ ಓಕೆ ಹಾಗೆ ಇದು ಸೂರ್ಯಕಾಂತಿ ಸನ್ಫ್ಲವರ್ ನೋಡಿ ಅನಿ ಪ್ಲ್ಯಾಂಟ್ಸ್ ಕೂಡ ಮೂವ್ ಆಗುತ್ತೆ ಅಂದರೆ ಅದು ವಾಕ್ ಮಾಡೋಕ್ಕಾಗೋದಿಲ್ಲ ಮಕ್ಕಳ ವಾಕ್ ಮಾಡೋದಿಲ್ಲ ಪ್ಲ್ಯಾಂಟ್ಸ್ ಕ್ಯಾನ್ ವಾಕ್ ನೋ ಪ್ಲ್ಯಾಂಟ್ಸ್ ಕೆನ್ ನಾಟ್ ವಾಕ್ ಅಲ್ವಾ
ಅದು ನಡೆಯೋದಿಲ್ಲ. ಬಟ್ ಇಟ್ ಆಲ್ಸೋ ಶೋಯಿಂಗ್ ಇಟ್ ಆಲ್ಸೋ ಶೋ ಸಮ್ ಮೂವ್ಸ್ ಓಕೆ, ಅದು ಕೂಡ ಒಂದಷ್ಟು ಚಲನೆಗಳನ್ನು ತೋರಿಸುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಸೂರ್ಯಕಾಂತಿ. ನೀವು ಪ್ಲ್ಯಾಂಟ್ಸ್ನ ಚಲನವಲನಗಳನ್ನು ಅಂದರೆ ಮೂವಿಂಗ್ಸ್ನ ನೀವು ಅಬ್ಸರ್ವ್ ಮಾಡಬೇಕು ಅಂದರೆ ಬೆಸ್ಟ್ ಎಕ್ಸಾಂಪಲ್ಲು ಸೂರ್ಯಕಾಂತಿ. ಹೇಗೆ ಅಂದರೆ ಅದು ಯಾವಾಗಲೂ ಟರ್ನ್ ಟುವರ್ಡ್ಸ್ ದ ಸನ್, ಯಾವಾಗಲೂ ಅದು ಸೂರ್ಯನ ಕಡೆಯೇ ತಿಳ್ಕೊಂಡಿರುತ್ತೆ. ಅದರ ಹೂವು ಏನಿದೆಯಲ್ಲ ಅಂದರೆ ಸೂರ್ಯಕಾಂತಿ ಮುಖ ಏನಿದೆಯಲ್ಲ ಅಂದರೆ ಹೂವು, ಅದು ಯಾವಾಗಲೂ ಸೂರ್ಯನ ಕಡೆಗೇನೆ, ಸೂರ್ಯ ಯಾವ ದಿಕ್ಕಲ್ಲಿ ಉದಯಿಸ್ತಾನೆ ಆ ದಿಕ್ಕಿಗೆ ಟರ್ನ್ ಆಗಿರ್ತದೆ. ಸೂರ್ಯ ಯಾವ ದಿಕ್ಕಿನಲ್ಲಿರ್ತಾನೆ ಆ ದಿಕ್ಕಿಗೆ ಅದು ಟರ್ನ್ ಆಗಿರುತ್ತೆ. ಸೊ ಇದರಿಂದ ನಾವೇನು ಅಬ್ಸರ್ವ್ ಮಾಡ್ಬೋದು, ಪ್ಲ್ಯಾಂಟ್ಸ್ ಆಲ್ಸೋ ಹ್ಯಾವ್ ಸಮ್ ಮೂಮೆಂಟ್ಸ್, ಪ್ಲ್ಯಾಂಟ್ಸ್ ಕೂಡ ಒಂದಷ್ಟು ಚಲನವಲನಗಳನ್ನು ತೋರಿಸುತ್ತೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬಹುದು. ಎಲ್ಲಿ ಸನ್ರೈಸ್ ಬೀಳುತ್ತೆ, ಎಲ್ಲಿ ಸೂರ್ಯ ಇರುತ್ತೆ, ಅಲ್ಲಿ ಪ್ಲ್ಯಾಂಟ್ಸ್ಗಳು ಸ್ವಲ್ಪ ಚಲನವಲನಗಳನ್ನು ತೋರಿಸುತ್ತೆ ಮಕ್ಕಳ. ಓಕೆ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು ಸೂರ್ಯಕಾಂತಿ, ಸೂರ್ಯಕಾಂತಿ ಹೂವು. ಓಕೆ, ಮೊದಲನೇದು ಗುಲಾಬಿ ರೋಸ್ ಗುಲಾಬಿ, ಎರಡನೇದು ಮಾರಿಗೋಲ್ಡ್ ಚೆಂಡು ಹೂವು ಓಕೆ ಚೆಂಡು ಹೂವು ಅಂತ ಹೇಳಿ ಕರಿತೀವಿ. ನೋಡಿ ಅದು ಯಾವ ಆಕಾರದಲ್ಲಿದೆ, ಒಂಥರ ಬಾಲ್ ಶೇಪಲ್ಲಿದೆ ಅಲ್ಲ ಚೆಂಡು ಹೂವು. ಸಾಮಾನ್ಯವಾಗಿ ಈ ಹೂವನ್ನ ಆಯುಧ ಪೂಜೆಗಳಲ್ಲಿ ಬಳಸ್ತಾರೆ, ವೆಹಿಕಲ್ ಡೆಕೋರೇಷನ್ಗೆ ನಾವು ಸಾಮಾನ್ಯವಾಗಿ ಈ ಹೂವನ್ನ ಬಳಸ್ತೀವಿ ಮಕ್ಕಳ. ಓಕೆನಾ, ನೆಕ್ಸ್ಟ್ ಜಾಸ್ಮಿನ್ ಮಲ್ಲಿಗೆ. ಎಷ್ಟು ಸುವಾಸನೆ ಇರುತ್ತೆ ಅಲ್ವಾ ಮಲ್ಲಿಗೆ, ಹಾಗೆ ಇದು ಯಾವ ಕಲರಲ್ಲಿ ಇರುತ್ತೆ, ಬಿಳಿ ಬಣ್ಣದಲ್ಲಿ ಇರುತ್ತೆ ಮಕ್ಕಳ. ಹಾಗೆ ಗುಲಾಬಿ ಮತ್ತು ಜಾಸ್ಮಿನಿಂದ ಪರ್ಫ್ಯೂಮ್ಗಳನ್ನು ತಯಾರು ಮಾಡ್ತಾರೆ, ಸುಗಂಧ ದ್ರವ್ಯ ಅದೊಂದು ರೀತಿ. ಓಕೆ, ಸುಗಂಧ ದ್ರವ್ಯವನ್ನು ತಯಾರು ಮಾಡ್ತಾರೆ, ಮೀನ್ಸ್ ಪರ್ಫ್ಯೂಮ್ ಸೆಂಟ್. ಓಕೆ, ನಾವೇನು ಹಾಕೊತೀವಲ್ಲ ಬಾಡಿ ಸ್ಪ್ರೇ ಸೆಂಟ್ ಅಂತ ಎಲ್ಲ ಹೇಳಿ ಹಾಕೊತೀವಲ್ಲ, ಘಮ್ ಅಂತ ಸ್ಮೆಲ್ ಬರುತ್ತಲ್ಲ, ಎಸ್ ಅದನ್ನು ಈ ಹೂಗಳಿಂದ ಮಾಡ್ತಾರೆ, ಗುಲಾಬಿ ಮತ್ತು ಜಾಸ್ಮಿನ್ ಮಲ್ಲಿಗೆ, ಕನ್ನಡದಲ್ಲಿ ಮಲ್ಲಿಗೆ ಹೂವು ಅಂತ ಹೇಳಿ ಕರಿತೀವಿ. ಓಕೆನಾ, ಇದು ಕನಕಾಂಬರ ಹೂವು, ಕನಕಾಂಬರ. ಓಕೆ, ಯಾವುದಾದ್ರೂ ಒಂದು ಬಣ್ಣ ಈ ರೀತಿಯಾದಂಥ ಇರುವಂಥ ಬಣ್ಣ ನೋಡಿದ್ರೆ ತಕ್ಷಣ ನಾವು ಏನು ಹೇಳ್ತೀವಿ, ಕನಕಾಂಬರ ಬಣ್ಣದ ಸೀರೆ, ಕನಕಾಂಬರ ಬಣ್ಣದ ಚೂಡಿದಾರ ಇದು ಅಂತ ಹೇಳಿ ಹೇಳ್ತೀವಲ್ಲ. ನೋಡಿ ಆ ಕಲರ್ ಅಷ್ಟು ಅಟ್ರಾಕ್ಟಿವ್ ಆಗಿದೆ ಕನಕಾಂಬರದ ಹೂವದ ಕಲರು, ಕಡೆ ಆರೆಂಜು ಅಲ್ಲ ರೆಡ್ಡು ಅಲ್ಲ, ಒಂಥರ ಮಿಕ್ಸ್ಚರ್ ಆಫ್ ಆರೆಂಜ್ ಆ್ಯಂಡ್ ರೆಡ್ ಕಲರಲ್ಲಿ ಇರುತ್ತೆ. ಓಕೆ, ಕನಕಾಂಬರ ಹೂವು ಅಂತ ಹೇಳಿ ಕರಿತೀವಿ ಈ ಹೂವನ್ನು, ಈ ಹೂವನ್ನು. ನೆಕ್ಸ್ಟ್ ಇದು ಸುಗಂಧರಾಜ ಹೂವು, ಸುಗಂಧರಾಜ. ಈ ಹೂವನ್ನ ಸಾಮಾನ್ಯವಾಗಿ ಮಾಲೆಗಳನ್ನು ಮಾಡೋದಕ್ಕೆ ಬಳಸ್ತೀವಿ, ಮದುವೆಗಳಲ್ಲಿ ಬ್ರೈಡ್ ಮತ್ತು ಗ್ರೂಮ್ ಹಾಕ್ಕೊಂಡಿರ್ತಾರಲ್ಲ, ವಧು ಮತ್ತು ವರ ಹಾಕ್ಕೊಂಡಿರ್ತಾರಲ್ಲ ಮಾಲೆಗಳು ಹಾರಗಳು, ಅದರಲ್ಲಿ ಈ ಹೂವನ್ನ ಬಳಸ್ತಾರೆ, ಸುಗಂಧರಾಜ ಪುಷ್ಪವನ್ನು ಬಳಸಿ ಮಾಲೆಗಳನ್ನು ತಯಾರು ಮಾಡ್ತಾರೆ. ಓಕೆ, ನೆಕ್ಸ್ಟ್ ಡೇರೆ ಹೂವು, ಡೇಲಿಯ. ಇದು ಕೂಡ ತುಂಬ ಕಲರ್ಸ್ಗಳಲ್ಲಿ ನಾವು ನೋಡ್ಬೋದು ಮಕ್ಕಳ, ಯು ಕ್ಯಾನ್ ಸಿ ಸೋ ಮೆನಿ ಕಲರ್ಸ್ ಇನ್ ದ ಡೇಲಿಯ ಫ್ಲವರ್, ಎಲ್ಲ ಆಲ್ಮೋಸ್ಟ್ ಆಲ್ ದ ಕಲರ್ಸ್ ಯು ಕ್ಯಾನ್ ಸಿ, ತುಂಬ ಬಣ್ಣಗಳಲ್ಲಿ ಈ ಡೇರೆ ಹೂವನ್ನು ನಾವು ನೋಡ್ಬೋದು. ಮತ್ತು ಮೋಸ್ಟ್ ಅಟ್ರಾಕ್ಟಿವ್ ಫ್ಲವರ್, ತುಂಬಾ ಚೆನ್ನಾಗಿರುತ್ತೆ ಈ ಫ್ಲವರ್. ಓಕೆ, ಹಾಗೆ ಇದು ಲೋಟಸ್ ಅಂದರೆ ಕಮಲ, ನಮ್ಮ ರಾಷ್ಟ್ರ ಪುಷ್ಪ, ರಾಷ್ಟ್ರೀಯ ಪುಷ್ಪ, ರಾಷ್ಟ್ರೀಯ ಹೂ ಕಮಲ. ಕಮಲ ಕಮಲ ಯಾವುದು, ಕೈಂಡ್ ಆಫ್ ವಿಚ್ ಗಾಡ್, ಲಕ್ಷ್ಮೀ ಅಲ್ವಾ, ಎಸ್. ಹಾಗೆ ಇದು ಸೂರ್ಯಕಾಂತಿ, ಸೂರ್ಯಕಾಂತಿಯಿಂದ ಆ ಸೂರ್ಯಕಾಂತಿ ಬೀಜದಿಂದ ಸೂರ್ಯಕಾಂತಿ ಎಣ್ಣೆಯನ್ನು ತಯಾರು ಮಾಡ್ತಾರೆ ಮಕ್ಕಳು. ಆಯಿಲ್ನ ರೆಗ್ಯುಲರ್ ನಾವೇನು ಕುಕ್ಕಿಂಗ್ ಯೂಸ್ ಮಾಡ್ತೀವಲ್ಲ ಆಯಿಲ್ನ ಕೂಡ ಸೂರ್ಯಕಾಂತಿ ಬೀಜದಿಂದ ತಯಾರು ಮಾಡ್ತಾರೆ. ಓಕೆನಾ, ಹಾಗೆ ಸೂರ್ಯಕಾಂತಿ ಅದೊಂದು ಏನಂತಾರೆ ಅದೊಂದು ಬೆಳೆ, ಹಾಗೆ ಅದರಿಂದ ಒಂದಷ್ಟು ಆರ್ಥಿಕವಾಗಿ ಲಾಭವನ್ನು ಕೂಡ ನಾವು ಪಡ್ಕೋಬೋದು, ಫೈನಾನ್ಷಿಯಲಿ ಹೆಲ್ಪ್ ಆಗುತ್ತೆ ಇದನ್ನು ಬೆಳೆದ್ರೆ. ವೈ, ಇದು ಯಾವುದೇ ನಾವು ಫಂಕ್ಷನ್ಗಳಿಗಾಗಲಿ ಏನಕ್ಕೂ ಯೂಸ್ ಮಾಡಲ್ಲ, ಇದರಿಂದ ನಾವು ಏನಕ್ಕೆ ಯೂಸ್ ಮಾಡ್ತೀವಿ, ಆಯಿಲ್ ಪ್ರಿಪೇರ್ ಮಾಡೋದಕ್ಕೆ. ಸೂರ್ಯಕಾಂತಿ ಎಣ್ಣೆ ನಾವೇನು ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀವಲ್ಲ ಸೂರ್ಯಕಾಂತಿ ಬೀಜದಿಂದನೇ ಮಾಡೋದು. ಓಕೆನಾ, ದಿಸ್ ದ ಇನ್ಫಾರ್ಮೇಷನ್ ಅಬೌಟ್ ಫ್ಲವರ್ಸ್, ದಿಸ್ ದ ಇನ್ಫಾರ್ಮೇಷನ್ ಅಬೌಟ್ ಫ್ಲವರ್ಸ್. ಏನಕ್ಕೆ ಬೇಕು ಫ್ಲವರ್ಸ್ ನಮಗೆ, ಫಾರ್ ಡೆಕೋರೇಷನ್ ಪರ್ಪಸ್ ಅಲ್ವಾ, ಹೇರ್ ಡೆಕೋರೇಷನ್ ಪರ್ಪಸ್, ಹೌಸ್ ಡೆಕೋರೇಷನ್ ಪರ್ಪಸ್, ಮನೆ ಮುಂದೆ ಅದರ ಹಬ್ಬಗಳಲ್ಲಿ ರಂಗೋಲಿ ಹಾಕಿದ್ರೆ ಅದಕ್ಕೆ ಡೆಕೋರೇಷನ್ ಮಾಡೋದಕ್ಕೆ ಅಲ್ವಾ. ಫ್ಲವರ್ಸ್ ಇಸ್ ದ ಒನ್ ಆಫ್ ದ ಮೋಸ್ಟ್ ಅಟ್ರಾಕ್ಟಿವ್ ಪಾರ್ಟ್ ಆಫ್ ದ ಪ್ಲಾಂಟ್. ಫ್ಲವರ್ಸ್ ಆರ್ ಯೂಸ್ ಟು ಮೇಕ್ ಪರ್ಫ್ಯೂಮ್ಸ್, ದೋಸ್ ಫ್ಲವರ್ಸ್ ಆರ್ ರೋಸ್ ಆ್ಯಂಡ್ ಜಾಸ್ಮಿನ್. ಓಕೆ, ದಿಸ್ ದ ಇನ್ಫಾರ್ಮೇಷನ್ ಅಬೌಟ್ ಫ್ಲವರ್ಸ್. ಐ ಹೋಪ್ ಯು ಆಲ್ ಹ್ಯಾವ್ ಎಂಜಾಯ್ಡ್. ಓಕೆ ಫೈನ್ ಚಿಲ್ಡ್ರನ್, 1-30 ಕ್ಲೀನಾಗಿ ಬರೀಬೇಕು, ಹಾಗೆ ಅಕ್ಷರ ಕಲಿಕಪಟ್ಟ 4ರವರೆಗೆ ಯಾವೆಲ್ಲ ಅಕ್ಷರಗಳನ್ನು ಕಲ್ತಿದ್ದೀವಿ ಅದರ ಸಹಾಯದಿಂದ ಬರುವಂತಹ ಪದಗಳನ್ನು ಕ್ಲೀನಾಗಿ ಬರೀಬೇಕು. ಥ್ಯಾಂಕ್ ಯು, ಬೈ.